ಇದೇನಾದ್ರು ಕೋಪ ಅವರಿಗೆ. ಕರ್ನಾಟಕದಲ್ಲಿ ಎಷ್ಟು ಗೊತ್ತಾಯ್ತು ಸಾಲ ಇದ್ದದ್ದು? 2018 ಮಾರ್ಚ್ ವರೆಗೆ 241,000 crore, 245,000 crore. ಈಗ ಎಷ್ಟು ಗೊತ್ತಾ ಇರೋದು? ಈ ಮಾರ್ಚ್ ಎಂಡ್ಗೆ 571,000 crore. ಸ್ವಾತಂತ್ರ್ಯ ಬಂತದಿಂದ 2018 ಮಾರ್ಚ್ ಎಂಡ್ವರೆಗೆ ಇದ್ದಂಥ ಸಾಲ ಕರ್ನಾಟಕದ ಮೇಲೆ 245,000 crore. ಈ ವರ್ಷದ ಕೊನೆಗೆ ಸಾಲ 571,000 crore. ಯಾರು ಸಾಲ ಜಾಸ್ತಿ ಮಾಡಿದ್ರು? ನಾನು ಇಡೀ 5 ವರ್ಷಗಳಲ್ಲಿ ಕರ್ನಾಟಕದ ಮೇಲೆ ಸಾಲ ತಗೊಂಡಿದ್ದದ್ದು 116,000 crore. ಇವರು 5 ವರ್ಷದಲ್ಲಿ ಸುಮಾರು 230,000 crore. ನಾನು ಎಷ್ಟು ಸಾಲ ಮಾಡಿದ್ದೆ ಅದ್ರ 2ರಷ್ಟು ಮಾಡಿಬಿಟ್ಟಿದ್ದಾರೆ. ಅದ್ರ 2ರಷ್ಟು 5ನೇ ವರ್ಷದಲ್ಲಿ. ಇವರು ನಮಗೆ ಐ ಡೋಂಟ್ ನೋ ಮಾತಾಡಿಲ್ಲ ಇಲ್ಲ ಅಲ್ಲಿ ಮಾತಾಡಿದ್ರು ಸಾಲ ಮಾಡಿಬಿಟ್ಟವ್ರೆ ಸಿದ್ದರಾಮಯ್ಯನವರು ಅಂತ. ಅದರಿಂದ ದೇಶನ ಸಾಲದಲ್ಲಿ ಮುಳುಗಿಸಿರೋರು ನರೇಂದ್ರ ಮೋದಿಯವರು. ಹಿಂದಿನ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ, ಇಟ್ ಈಸ್ ನರೇಂದ್ರ ಮೋದಿ. ಯಾರ ಕಾಲದಲ್ಲಿ ಬೆಲೆ ಏರಿಕೆ ಆಯಿತು? ಬೆಲೆ ಏರಿಕೆಗೂ ಆಯಿಲ್ ಪ್ರೈಸಸ್ ಏರಿಕೆಗೂ ಸಂಬಂಧ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡುಗೆ ಎಣ್ಣೆ, ಬೇರೆ ಆಹಾರ ಪದಾರ್ಥಗಳು ಎಲ್ಲ ಬೆಲೆ ಏರಿಕೆ ಆಗ್ಬಿಟ್ಟಿದೆಯಲ್ಲ, ಯಾರ ಕಾರಣ ಅದಕ್ಕೆ? ಇವತ್ತು ಹಣದುಬ್ಬರ ಆಗಿದೆಯಲ್ಲ, ಯಾರ ಕಾರಣ ಹೇಳ್ಬೇಕಲ್ಲ, ಇದಕ್ಕೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ, ಪ್ರೆಸ್ನವನ್ನೇ ಭೇಟಿ ಮಾಡಲ್ಲ. ಇವತ್ತು 10 ವರ್ಷ ಆಗಿದೆ, ಒಂದು ಅಧಿಕೃತ ಪ್ರೆಸ್ನವ್ರು ಭೇಟಿನೇ ಮಾಡಿಲ್ಲ. ಹಳೆ ಎಷ್ಟಾದ್ರು ಒಬ್ಬರು ಕರೆದು ಮಾತಾಡ್ಕೊತಾರೆ ಅಷ್ಟೇ. ಆಮೇಲೆ ದೇಶಕ್ಕೆ ಪ್ರೆಸ್ನವ್ರ ಜೊತೆ ಮಾತಾಡಲ್ಲ. ಈ ಪ್ರೆಸ್ನವರು ಕೂಡ ಅನೇಕ ಜನ ಅವ್ರದ್ದೇನು ಕೇಳೋದೂ ಇಲ್ಲ, ಕೇಳಿ ಮಾತಾಡಿಸ್ತೇವ್ರು ಪರವಾಗಿಲ್ಲ, ಅವ್ರು ಒಳ್ಳೆಯವರು ಅಂತ. ಇವ್ರು ಮಾತನಾಡಿಸಲ್ಲ ಮೀಡಿಯಾದವ್ರಿಗೆ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ ನೋಡಿಲ್ಲ ನಾನು. ಯಾಕಂತಂದ್ರೆ ಪ್ರಶ್ನೆ ಕೇಳ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಮಾತಾಡಲ್ಲ. ಏನ್ರಿ ವಿಶ್ವನಾಥ್, ಯಾಕೋ ಬಹಳ ಸಮಾಧಾನದ ಕುಂತಾನೆ ವಿಶ್ವನಾಥ್, ಯಾಕೋ ಬಹಳ ಸಮಾಧಾನ ಕುಂತಾನೆ ವಿಶ್ವನಾಥ್.